ಫಸ್ಟ್ ಸ್ಲಾಟ್ ಬಿಟ್ರಲ್ಲ ಅವಾಗ ಫಸ್ಟ್ ಮಾಡಿದ್ದು ಇವರೇ, ಅದಕ್ಕೆ ಇವಾಗ ಕೊಟ್ಟವ್ರೆ, ನಿನ್ನೆ ಕೊಟ್ಟರು. ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕೋನಿಸಿಸ್ ಮೋಟರ್ ಅಂತ. ಈ ಮೋಟ್ರ್ ಬಂದ್ಬಿಟ್ಟು ಲೈಕ್ ನಿಮಗೆ ಇನಿಷಿಯಲ್ ಟಾರ್ಕು ನೆಕ್ಸ್ಟ್ ಲೆವೆಲ್ ಆಗಿ ಜನ್ರೇಟ್ ಮಾಡುತ್ತೆ. ಸಸ್ಪೆನ್ಷನು ರೇರ್ಗೆ ನಿಮಗೆ ಮೋನೋಶಾಕ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಚಾರ್ಜಿಂಗ್ ಪೋರ್ಟ್ ಇದೆ. ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ ಅಬ್ಸರ್ವ್ ಮಾಡಿದ್ರೆ ಇದು ಫುಲ್ ಕಂಪ್ಲೀಟ್ಲಿ ಓಪನ್ ಇದೆ. ಒಳಗಡೆ ನೀರು ಹೋದ್ರೆ ಏನೋ ಪ್ರಾಬ್ಲಮ್ ಆಗುತ್ತಾ? ಪೋರ್ಟಬಲ್ ಬ್ಯಾಟ್ರಿ ಇದು, ಸಿಂಪಲ್. ಒಂದು ಮೈನ್ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ, ಪೋರ್ಟಬಲ್ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ನಾಟ್ ವರ್ಸ್ಟ್ ಲೈಕ್ ಓಲಾ, ಇಟ್ಸ್ ಬೆಟರ್ ದೆನ್ ಓಲಾ. ಬಂತು ರೂಟ್ ತೋರಿಸುತ್ತೆ, ಮ್ಯಾಪ್ ತೋರಿಸಲ್ಲ. ಮ್ಯಾಪ್ ತೋರಿಸಲ್ಲ. ಇಕೋ ಮೋಡ್ ಇದೆ, ರೈಡ್ ಮೋಡ್ ಇದೆ, ಡ್ಯಾಶ್ ಮೋಡ್ ಇದೆ, ಮತ್ತು ಸಾನಿಕ್ ಮೋಡ್. 200 ಕಿಲೋಮೀಟರ್ಸ್ ರೇಂಜು ತುಂಬಾ ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲೇ 200 ಕಿಲೋಮೀಟರ್ಸ್ ಫಸ್ಟ್ ಟೈಮು. ಫಸ್ಟ್ ಲೆವೆಲ್ ಫೀಲ್ ಇದು ಗಾಡಿ. 90 ಕಟ್ ಆಫ್ ಅದಾದ್ಮೇಲೆ ಹೋಗಲ್ಲ. 90 ಕಟ್ ಆಫ್, 72-78 ಎನ್ ಎಮ್ ಟಾರ್ಕ್ ಇದೆ ಇದರಲ್ಲಿ. ಫಂಗ್ ಅಂತ ಹೋಗುತ್ತೀಂಗೆ. ಓಲಾನ ಹೈಪರ್ ಮೋಡಲ್ಲಿ ಬಿಟ್ ಮಾಡೋ ಗಾಡಿ ಯಾವುದು ಬಂದೇ ಇಲ್ಲ ಇನ್ನುವರೆಗೂ. ಇದಕ್ಕೆ ಕ್ಲ್ಯಾಂಪ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ತುಂಬ ಜನ ಕಾಯ್ತಾ ಇದ್ದಿದ್ದು ಎಲೆಕ್ಟ್ರಿಕ್ ಗಾಡಿ ಸಿಂಪಲ್ ಒನ್ ಇವತ್ತು ನಮ್ಮ ಮುಂದೆ ಇದೆ. ಅದು ನಮ್ಮ ರೆಡ್, ಒಂದು ಬೆಂಗಳೂರಿನ ಸ್ಟಾರ್ಟಪ್ ಗಾಡಿ. 2-3 ವರ್ಷದಿಂದ ಜನಕ್ಕೆ ಕೊಡ್ತೀನಿ ಅಂತ ಹೇಳಿ ಕೊನೆಯದಾಗಿ ಇವಾಗ ಕೊಟ್ಟಿದ್ದಾರೆ. ಸೊ ಡಿಲಿವರಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಅನ್ಕೋತೀವಿ ಡಿಲಿವರಿ ಕೊಡೋಲ್ಲ, ಇವೆಲ್ಲ ಸ್ಕ್ಯಾಮು ಅಂತ. ಯಾಕಂದರೆ ನಾರ್ಮಲಾಗಿ ನಾನು ಎಷ್ಟೋ ಜನ ವೀಡಿಯೋಸಲ್ಲಿ ನೋಡಿದ್ದೆ, ನಮ್ಮ ಪ್ರದೀಪ್ ವೀಡಿಯೋಲ್ಲಿ ನೋಡಿದ್ದೀನಿ, ಲೈಕ್ ಡಿಲಿವರಿ ಕೊಡ್ತಿಲ್ಲ ಹಂಗೆ ಹೇಗೆ ಅಂತೆಲ್ಲ ಎಷ್ಟೊಂದಿತ್ತು. ಬಟ್ ಇವಾಗ ಡಿಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗಾಡಿ ತೊಗೊಂಡು ಬಂದಿದ್ದೀವಿ, ಓನರ್ ಹತ್ರ ನೀವು ಮಾತಾಡ್ಸೋಣ, ಹೆಂಗೆಂಗಿದೆ, ಏನೇನು ಕತೆ ಅಂತ. ಸೊ ನೋಡ್ಬೋದು, ಇದು ಶೋರೂಮ್ ಗಾಡಿ ಅಲ್ಲ, ಫಸ್ಟ್ ಡಿಲಿವರಿ ಆಗಿ ಪೂಜೆ, ನಿನ್ನೆ ತಾನೇ ಪೂಜೆ ಆಗಿದೆ. ಸೊ ಗಾಡಿ ಫಸ್ಟ್ ತೊಗೊಂಡು ಬಂದು ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕಂಟೆಂಟ್ ನಂದಲ್ಲೇ ಅಂತಲೇ ಹೇಳ್ಬೋದು, ಕನ್ನಡದಲ್ಲಿ ನಮ್ಮಲ್ಲೇ ಮೊದಲು ಅಂತಲೇ ಹೇಳ್ಬೋದು. ತುಂಬಾ ಸಕ್ಕರ ಕಾಣಿಸ್ತದೆ ಲುಕ್ ವೈಸ್ ಅಂತ ನೋಡೋದಕ್ಕೆ, ಕಂಪ್ಲೀಟ್ಲಿ ಅಗ್ರೆಸಿವ್ ಆಗಿದೆ ಗಾಡಿ ಅಂತೂ. ಸೊ ನೋಡಿ, ನನಗೇನು ಅನಿಸ್ತು ಅಂದರೆ ಲೈಕ್ ಏ ಥರನ ತಮ್ಮ ಥರನೇ ಅನ್ನಿಸ್ತು, ಬಟ್ ಸ್ಪೀಡು ಪರ್ಫಾರ್ಮೆನ್ಸು ಅವೆಲ್ಲ ನೋಡಿದ್ರೆ ನಿಮಗೆ ಏ ಥರ ಅವ್ರ ಅಪ್ಪ ಥರನೇ ಕಾಣಿಸುತ್ತೆ ಇದು. ಯಾಕಂದರೆ ಸಕ್ಕದಾಗಿದೆ ಮಾತ್ರ. ನೀವು ಈ ಕಡೆಯಿಂದ ಲೈಕ್ ನೋಡಿ, ಈ ಪೋರ್ಷನಿಂದ ನೋಡಿ, ಮತ್ತು ಈ ಸೈಡಿಂದ ನೋಡಿ, ನಿಮಗೆ ಕಂಪ್ಲೀಟ್ ಆಗಿದೆ. ಅದೊಂದು ಏ ಥರ ಅಂತಲೇ ಅನಿಸ್ಬಿಡುತ್ತೆ ನೋಡಿ, ಕರೆಕ್ಟಾಗಿ ಏ ಥರನೇ ಇದೆ. ಆಮೇಲೆ ಡಿಸೈನು ಕಂಪ್ಲೀಟ್ ಆಗಿದೆ, ನೋಡ್ತಾ ಇದ್ರೆ ಸಿಮಿಲರ್ ಅನಿಸುತ್ತೆ. ಸ್ಟ್ಯಾಂಡು ಎಲ್ಲನೂ ನೋಡಿದ್ರಂಥ ಸಿಮಿಲರ್ ಅನಿಸುತ್ತೆ. ಬೆಂಗಳೂರು ಸ್ಟಾರ್ಟಪ್ ಇದು, ನಮ್ಮ ಬೆಂಗಳೂರದ್ದು. ಸೊ ನಮ್ಮ ಕನ್ನಡಿಗರದ್ದು ಅಂದಾಗ ನಾವು ಸುಮ್ಮನೆ ಏನೇನೋ ಆ ಥರ ಹೇಳಿ ಇದು ಸೇಮ್ ಹಂಗೆ ಕಾಪಿ ಕಾಪಿ ಅಂತ ಹೇಳೋದಕ್ಕಿನ್ನ, ಗಾಡಿ ಸಕ್ಕದಾಗಿದೆ ಗುರು. ಡಿಸೈನು ಏತರ್ಕಿನ್ನ ಚೆನ್ನಾಗಿದೆ, ಏರೋಡೈನಾಮಿಕ್ಸ್ ಎಲ್ಲ. ಆಮೇಲೆ ಡಿಸೈನು ಲುಕ್ಸು ಎಲ್ಲನೂ ಕಂಪ್ಲೀಟ್ ಅಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಕಲರ್ಸ್ ಇದೆ, ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಇದರಲ್ಲಿ. ಸೊ ಗಾಡಿ ಬಗ್ಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ವೀಡಿಯೋಗಿನ್ನ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವೀಡಿಯೋ ಶುರು ಮಾಡೋಣ. ಸೊ ಎಲೆಕ್ಟ್ರಿಕ್ ಗಾಡಿ ಅಂತ ಬಂದಿದ ತಕ್ಷಣ ಫಸ್ಟ್ ಎಲ್ರಿಗೂ ಬರೋದು ರೇಂಜು. ಆಮೇಲೆ ಈ ಗಾಡೀಲಿ ಎಲ್ಲ ಗಾಡಿಕಿನ್ನ ಡಿಫ್ರೆಂಟ್ ಆಗಿರೋದು ಅಂದರೆ ಬ್ಯಾಟ್ರಿ ಸಿಸ್ಟಮು. ಲೈಕ್ ಇಲ್ಲೊಂದು ಬ್ಯಾಟ್ರಿ ಇರುತ್ತೆ ನೋಡಿ, ಇಲ್ಲೊಂದು ಬ್ಯಾಟ್ರಿ, ಇಲ್ಲೊಂದು ಬ್ಯಾಟ್ರಿ. ಸೊ ಈ ಬ್ಯಾಟ್ರಿನೂ ನೀವು ಹಿಂಗೆ ಪುಷ್ ಮಾಡಿ ಮೇಲೆ ಎತ್ಕೊಂಡು ಹೋಗ್ಬೋದು. ರಿಮೂವಬಲ್ ಬ್ಯಾಟ್ರಿ ಇದು. ಇಲ್ಲಿ ಚಾರ್ಜರ್ ಸಹ ಇದೆ, ಇಲ್ಲಿ USB ಸಹ ಇದೆ. ಇವೆಲ್ಲ ಹೇಳ್ತೀನಿ ನಿಮಗೆ ಹೋಗ್ತಾ ಹೇಳ್ತೀನಿ. ಇದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 100 ಕಿಲೋಮೀಟರ್ಸ್, ಈ ಬ್ಯಾಟ್ರಿ 100 ಕಿಲೋಮೀಟರ್ಸ್. ಸೊ ಟೋಟಲ್ ಆಗಿ 200 ಕಿಲೋಮೀಟರ್ಸ್ನ ಕಂಪನಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ನೋಡೋಣ 200 ಕಿಲೋಮೀಟರ್ಸ್ ಬರುತ್ತಾ ಬರಲ್ವಾ ಅಂತ ಫ್ಯೂಚರ್ ವೀಡಿಯೋಸಲ್ಲಿ ಎಲ್ಲನೂ ಹೇಳಿ. ಯಾ ಓ, ನೀವು ಆರ್ಡರ್ ಮಾಡಿದ್ದೀರಾ, ಸೂಪರ್. ನೋಡಿ ಗಾಡಿ ಹಿಂಗೆ ಇರೋದು, ಚೆನ್ನಾಗಿದೆಯಾ ನೋಡೋಕ್ಕೆ? ಹಾಂ. ಎಷ್ಟೋ ಜನದ ಮಾಡ, ಎಷ್ಟು ಸ್ಲಾಟ್ ಬಿಟ್ರಲ್ಲ ಅವಾಗ ಫಸ್ಟ್ ಮಾಡಿದ್ದು ಇವರೇ, ಅವಾಗ ಅದಕ್ಕೆ ಇವಾಗ ಕೊಟ್ಟವ್ರೆ, ನಿನ್ನೆ ಕೊಟ್ಟರು. ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಗಾಡಿ. ಫ್ರೆಂಡ್ ಸರ್ಕಲ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಕಲರ್ ಎಲ್ಲ ಆರ್ಡರ್ ಮಾಡಿದ್ದೀರಾ? ಓ ಸೂಪರ್. ನೀವು ನೋಡಿ ಗಾಡಿನ, ಟೆಸ್ಟ್ ರೈಡ್ ಮಾಡ. ಟೆಸ್ಟ್ ರೈಡು ನಾನು ವೀಡಿಯೋ ಮಾಡಬೇಕು, ಒಂದು 10 ನಿಮಿಷ ಆದಮೇಲೆ ಮಾಡ್ತೀರಾ? ಕೊಡಿ ತೆಗಿತೀನಿ. ಗಣೇಶ್ ಅಂತ. ಹಾಂ, ಮಿಸ್ಟರ್ 350 ಅಂತ ಚೆಕ್ ಮಾಡಿ. ಗೊತ್ತಾ? ಓಹ್ ಸೂಪರ್. ಇದೇ ಥರ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಬುಕ್ ಮಾಡಿ, ಗಾಡಿ ಬೇಕು ನಮಗೆ, ಗಾಡಿ ಬೇಕು ನಮಗೆ ಅಂತ. ಸೊ ಇಲ್ಲಿದೆ ನಿಮ್ಮ ಸಿಂಪಲ್ ಒನ್, ಹೋಗಿ ತೊಗೋಬೋದು. ಸೊ ಸಿಂಪಲ್ ಒನ್ ತೊಗೊಳ್ಕಿನ್ನ ಮುಂಚೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ನ ಹಾಕಿ. ಸೊ ಎಲೆಕ್ಟ್ರಿಕ್ ಗಾಡಿ ಅಂತ ಬಂತು ಅಂದರೆ ಲೈಕ್ ಅವಾಗಲೇ ಹೇಳಿದಂಗೆ ಫಸ್ಟ್ ಬ್ಯಾಟ್ರಿ, ನೆಕ್ಸ್ಟ್ ಬಂದು ಮೋಟ್ರು. ಸೊ ಯಾವ ಥರ ಮೋಟ್ರು ಯೂಸ್ ಮಾಡಿದ್ದಾರೆ ಅಂತ, ಒಂದೊಂದು ಗಾಡೀಲಿ ಒಂದೊಂದು ಥರ ಮೋಟ್ರನ್ನ ಯೂಸ್ ಮಾಡ್ತಾರೆ. ಸೊ ಈ ಗಾಡೀಲಿ PMSM ಅಂತ ಒಂದು ಮೋಟ್ರನ್ನ ಯೂಸ್ ಮಾಡಿದ್ದಾರೆ. ಬೆಲ್ಟ್ ಡ್ರೈವು ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕೋನಿಸಿಸ್ ಮೋಟರ್ ಅಂತ. ಈ ಮೋಟ್ರು ಬಂದ್ಬಿಟ್ಟು ಲೈಕ್ ನಿಮಗೆ ಇನಿಷಿಯಲ್ ಟಾರ್ಕು ನೆಕ್ಸ್ಟ್ ಲೆವೆಲಾಗಿ ಜನ್ರೇಟ್ ಮಾಡುತ್ತೆ. ಏತರು ಓಲಾ ಬಿಟ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇನಿಷಿಯಲ್ ಟಾರ್ಕ್ನ ಮಾಡಿರ್ತಾರೆ. ಸೊ ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಸಿಸ್ಟಮ್ ಅಲ್ವಾ, ಸೊ ಟಾರ್ಕು ತುಂಬಾ
ಬೇಗ ಜನ್ರೇಟ್ ಆಗುತ್ತೆ. ಆಮೇಲೆ ಬೆಲ್ಟ್ ಡ್ರೈವು ನೋಡ್ಬೋದು. ಆಮೇಲೆ ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಬ್ರೇಕಿಂಗ್ ಸಿಸ್ಟಮ್ ಬಂದರೆ ನಿಮಗೆ ಕಂಪ್ಲೀಟಾಗಿ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಡಿಸ್ಕ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಬ್ರೇಕಿಂಗ್ ಸಿಸ್ಟಮು ಚೆನ್ನಾಗಿದೆ, ಲೈಕ್ ಟಾಪ್ ನಾಚ್ ಆಗಿದೆ. ಅಂದ್ರೆ ಹೊಸ ಗಾಡಿಗೆ ಎಷ್ಟು ಕೊಡಬೇಕು ಆ ರೇಂಜ್ ಕೊಟ್ಟಿದ್ದಾರೆ. ಸೊ ಮೋಟ್ರು ಮತ್ತು ಬ್ಯಾಟ್ರಿ ಅಂತ ಬಂದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಸಸ್ಪೆನ್ಷನು ರೇರ್ಗೆ ನಿಮಗೆ ಮೋನೋಶಾಕ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಯಾವ ಥರ ಇದೆ ಅಂತ ಮೋನೋಶಾಕ್ಸು. ನೋಡೋಣ ಬನ್ನಿ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ನೋಡಿ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಮತ್ತು ಈ ಕಡೆ ನೋಡ್ಬೋದು ಬ್ರೇಕ್ಸ್ ಬಂದು ಡಿಸ್ಕ್ ಬ್ರೇಕ್ ಇದೆ ನಿಮಗೆ. ಸೊ ಫ್ರಂಟಲ್ಲಿ ಈ ಶೇಪ್ ಇದೆಯಲ್ಲ, ಈ ಶೇಪು ಒಂದು ಸ್ವಲ್ಪ ಡಿಸೈನ್ ಸಕ್ಕತ್ತಾಗಿದೆ, ಲೈಕ್ ಒಂಥರ ಅಗ್ರೆಸಿವ್ ಲುಕ್ ಥರನೇ ಕಾಣಿಸ್ತದೆ. ಸೊ ನನಗದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಈ ಕಡೆ ಬಂದಾಗ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ನೋಡಿ, ಹೆಂಗಿದು ಹೋ ಈ ಥರ ಚಾರ್ಜಿಂಗ್ ಪೋರ್ಟ್ ಇದೆ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಅಬ್ಸರ್ವ್ ಮಾಡಿದ್ರೆ ಇದು ಫುಲ್ ಕಂಪ್ಲೀಟ್ಲಿ ಓಪನ್ ಇದೆ. ಒಳಗಡೆ ನೀರು ಹೋದ್ರೆ ಏನೋ ಪ್ರಾಬ್ಲಮ್ ಆಗುತ್ತಾ ಗೊತ್ತಿಲ್ಲ. ಇನ್ನು ಹೊಸ ಗಾಡಿ, ಫಸ್ಟ್ ಗಾಡಿ ಅಲ್ವಾ, ಸೊ ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ಬೋದು. ಓ ಇದು ನೋಡಿ, ಇದು ಈ ಥರ ಇಲ್ಲಿ ನೀವೇನಾದರೂ ಸಿಗಿಸ್ಕೊಂಡು ಮನೆಯಿಂದ ಇವಾಗ ಸದ್ಯಕ್ಕೆ ಟೊಮ್ಯಾಟೊ ತರಬೇಕು ಅಂದರೆ ಇದೆಲ್ಲ ತೊಗೊಬರ್ಬೋದು. ಕಾಸ್ಟ್ಲಿ ಎಷ್ಟು ಅಂದರೆ ಅದೇ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನೆಕ್ಸ್ಟು ಕೀ ಆನ್ ಆ್ಯಂಡ್ ಆಫು. ಆಮೇಲೆ ಇಗ್ನೇ ಹಿಂದೆ ಕಡೆ ಓಪನ್ ಮಾಡಬೇಕು ಅಂದರೆ ಹಿಂಗೆ ಓಪನ್ ಮಾಡ್ಕೋಬೋದು. ಸೀಟ್ ಓಪನ್ ಮಾಡಬೇಕು ಅಂದರೆ ಎಲ್ಲ ಇಲ್ಲೇ ಇರುತ್ತೆ. ನೆಕ್ಸ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ತೋರಿಸ್ತೀನಿ ಬನ್ನಿ, ಏನೇನಿದೆ ಅಂತ. ಆನ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ನೋಡ್ಬೋದು ಡಿಸ್ಪ್ಲೇ ಅಂತ ಸಕ್ಕದಾಗಿದೆ. ಸೊ ಡಿಸ್ಪ್ಲೇಲಿ ನಿಮಗೆ ಯಾವ ಮೋಡಲ್ಲಿ ಇದ್ದೀವಿ, ಆಮೇಲೆ ಎಷ್ಟು ಕಿಲೋಮೀಟ್ರ್ ರೇಂಜು, ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ, ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಟ್ರಿಪ್ಪು, ಆ್ಯಾವ್ರೇಜ್ ಸ್ಪೀಡು, ಓಡೋ ಎಲ್ಲ ತೋರಿಸುತ್ತೆ. ಇಲ್ಲಿ ಮೋಟ್ರ್ ಆನ್ ಆಗಿದೆಯಾ ತೋರಿಸುತ್ತೆ, ಹೈ ಬೀಮು ಲೋ ಬೀಮಲ್ಲಿ ಇದೀವ ಅದು ತೋರಿಸುತ್ತೆ, ಮತ್ತು ಟೈಮ್ ತೋರಿಸುತ್ತೆ. ಇಲ್ಲಿ ಹೋದರೆ ನಿಮಗೆ ನೆಕ್ಸ್ಟು ಕಸ್ಟಮರ್ ಡೀಟೇಲ್ಸ್ ತೋರಿಸುತ್ತೆ, ಲೈಕ್ ಗಾಡಿ ನಂಬರು, ನೇಮು, ರಿಜಿಸ್ಟ್ರೇಷನ್ ನಂಬರು ಅವೆಲ್ಲ. ನೆಕ್ಸ್ಟು ಮೈ ವೆಹಿಕಲ್ ಅಂತ ಬಂತು ಅಂದರೆ ಗಾಡೀಲಿ ಮೇನ್ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ, ಪೋರ್ಟಬಲ್ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ಟೋಟಲ್ ಆಗಿ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಮತ್ತು ಫ್ರಂಟು ಏರು ಏರ್ ಎಷ್ಟಿದೆ ಅದೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲೈಕ್ TPMS ಇಲ್ಲ, ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ನಾರ್ಮಲಾಗಿ ಗ್ರೇಡ್ ಔಟ್ ಆಗಿದೆ. ಅಂದರೆ ನಿಮ್ಮ ಫ್ಯೂಚರಲ್ಲಿ ಪೇ ಮಾಡಿ ತೊಗೊಳ್ಳೋ ಒಂದು ಆಪ್ಷನ್ ಬರುತ್ತೆ ಅದು, ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಕಸ್ಟಮೈಸ್ ಅಂತ ಹೋದ್ವಿ ಅಂದರೆ ಡಿಸ್ಪ್ಲೇ ಕಸ್ಟಮೈಸ್, ಬ್ರೈಟ್ನೆಸ್ಸು, ಮತ್ತು ಥೀಮ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ, ಸೌಂಡ್ ಗೀಮ್ ಏನಾದರೂ ಬೇಕು ಅಂದರೆ ಅದೇ ಇಂಡಿಕೇಟರ್ದು ಅದು ಇರೋದಿಲ್ಲ, ಮತ್ತು ಆಟೋ ಇಂಡಿಕೇಟರ್ ಆಪ್ಷನ್ನು ಆನ್ ಮಾಡೋದು ಅವೆಲ್ಲ ಗ್ರೇಡ್ ಔಟ್ ಆಗಿದೆ. ಸದ್ಯಕ್ಕೆ ಯಾವುದು ಬರ್ತಾ ಇಲ್ಲ. ಅದಾದಮೇಲೆ ನೆಕ್ಸ್ಟು ಕನೆಕ್ಟಿವಿಟಿ, ಅದು ಯಾವುದು ಆಪ್ಷನ್ ಇನ್ನೂ ಬಂದಿಲ್ಲ. ಎಮರ್ಜೆನ್ಸಿ ಅಂತ ಬಂತು ಅಂದರೆ ನೀವು ಎಮರ್ಜೆನ್ಸಿ ನಂಬರ್ಸ್ ಯಾವ್ದು ಕೊಟ್ಟಿರ್ತೀರ, ಆಂಬ್ಯುಲೆನ್ಸ್ದು ಇಲ್ಲಾಂದರೆ ಸರ್ವಿಸ್ ಹೌದು, ಮತ್ತು ಎಲ್ಲ ಇರುತ್ತೆ. ಸಿಸ್ಟಮ್ ಇನ್ಫೋ ಅಂದರೆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಏನು ಬೇಕೋ ಅದು ಇರುತ್ತೆ. ಸದ್ಯಕ್ಕೆ ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಆಫ್ ಇದೆ ನೋಡಿ, ಆಫ್ ಮಾಡಿದ್ರೆ ಕಂಪ್ಲೀಟಾಗಿ ಗಾಡಿ ಆಫ್ ಆಗೋಗುತ್ತೆ, ಶಟ್ ಡೌನ್ ಆಗುತ್ತೆ. ಇಟ್ಸ್ ಗುಡ್. ಓಕೆ, ಹೌ ಮಚ್ ಯು ಆರ್ ಗೆಟಿಂಗ್, ಐ ಮೀನ್ ಯು ಆರ್ ಡೂಯಿಂಗ್ ದ ಟೆಸ್ಟ್ ರೈಡ್, ಇಸ್ ಇಟ್? ಹಿ ಇಸ್ ದ ಓನರ್. ಓಕೆ ಓಕೆ. ಸೊ ಹೌ ವಾಸ್ ದ ಬಿಲ್ಡ್ ಕ್ವಾಲಿಟಿ ಬ್ರೋ, ಇಸ್ ಇಟ್ ಗುಡ್? ಇಟ್ಸ್ ಓಕೆ. ಹಾ, ಇಟ್ಸ್ ಓಕೆ. ಓಕೆ, ಇಸ್ ಇಟ್ ಲೈಕ್ ಓಲಾ ಆರ್? ನೋ, ನಾಟ್ ವರ್ಸ್ಟ್ ಲೈಕ್ ಓಲಾ, ಇಟ್ಸ್ ಬೆಟರ್ ದನ್ ಓಲಾ. ಓಕೆ ಓಕೆ. ನೋ, ಐ ಆಲ್ರೆಡಿ ಡಿಡ್ ಎ ಪ್ರೀ ಬುಕಿಂಗ್ ಫಾರ್ ದಿಸ್. ಐ ಥಿಂಕ್ ಯು ವಿಲ್ ಗೆಟ್ ಇನ್ ಒನ್ ಆರ್ 2 ಮಂತ್ಸ್. ಓಕೆ, ದನ್ ಐ ವಿಲ್ ವೇಟ್. ಡಸ್ನ್ ಹ್ಯಾವ್ ದಿಸ್ ರೈಟ್ ಕ್ರೂಸ್ ಮೋಡ್? ಕ್ರೂಸ್ ಇಸ್ ನಾಟ್ ವರ್ಕಿಂಗ್ ಅಟ್ ಪ್ರೆಸೆಂಟ್. ಯು ಡೋಂಟ್ ಹ್ಯಾವ್, ಬಟ್ ಇನ್ ಫ್ಯೂಚರ್ ವಿಲ್ ಗೆಟ್ ಸಮ್ ಅಪ್ಡೇಟ್ಸ್. Because this is a basic like beginning, right? Yeah, yeah. After some 2 or 3 months you will get a software update, in that you will get cruise control, everything. Okay, okay bro. Yeah, okay. So next ಇಲ್ಲಿ ಜಿ ಪಿ ಎಸ್ ಇದೆ ನೋಡ್ಬೋದು, ಮ್ಯಾಪ್ ಓಪನ್ ಆಗುತ್ತಾ ಅಂತ. ಸೊ ಸದ್ಯಕ್ಕೆ ಲೋಡಿಂಗ್ ತಗೋತಾ ಇದೆ. ಬರುತ್ತಾ ಲೊಕೇಶನ್ ಹಾಕಿದ್ರೆ ಬರುತ್ತೆ. ಓಕೆ, ವಿಧಾನಸೌಧ ಹಾಕಿ. ಹಾಂ, ಬಂತು. ರೂಟ್ ತೋರಿಸುತ್ತೆ, ಮ್ಯಾಪ್ ತೋರಿಸಲ್ಲ. ಮ್ಯಾಪ್ ತೋರಿಸಲ್ಲ. ಓಕೆ, ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಹಿಂಗೆ ಹೋಗಬೇಕು ಅಂತ? ಗೊತ್ತಾಗಲ್ಲ. ಸೊ ವೇಸ್ಟ್ ಅಂತಲೇ ಹೇಳುವ, ಸದ್ಯಕ್ಕೆ ವೇಸ್ಟ್, ಸದ್ಯಕ್ಕಿದು ಸದ್ಯಕ್ಕೆ ವೇಸ್ಟ್. ಓಕೆ, ಸೊ ಡಿಸ್ಪ್ಲೇಲಿ ಅದು ಇಷ್ಟೇ, ಲೈಕ್ ಇನ್ನು ನಿಮಗೆ ಎಷ್ಟೊಂದು ಆಪ್ಷನ್ಸ್ ಎಲ್ಲ ಬರಬೇಕಾಗಿದೆ. ಹೊಸ ಗಾಡಿ ಇನ್ನು ರೀಸೆಂಟಾಗಿ ಲಾಂಚ್ ಆಗಿದೆ. ಸೊ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಸರಿ ಮಾಡ್ತಾರೆ. ಸೊ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ನನಗೆ. ಈ ಡಿಸೈನ್ ಸಖತ್ತು ಇಷ್ಟ ಆಯಿತು ಅಂತ, ಡಿಫ್ರೆಂಟಾಗಿದೆ, ಅದೇನೋ ಒಂಥರ ಲುಕ್ಕು ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಕಡೆ ಬಟನ್ಸ್ ಬಂದ್ವಿ ಅಂದರೆ ಆನ್ ಮಾಡೋದಕ್ಕೆ ನೋಡಿ, ಇಗ್ನಿಷನ್ನು ಹಿಂಗೆ ಬಟನ್ ನೋಡಿದ್ರು ಹಿಂಗೆ ಆನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಬ್ರೇಕ್ ಇಟ್ಕೊಂಡು ಮಾಡ್ಬೋದು, ಮೋಟ್ರ್ ಆಫ್ ಮಾಡ್ಬಿಡೋಣ, ಸುಮ್ಮನೆ ಯಾಕೆ ರಿಸ್ಕು. ನೆಕ್ಸ್ಟ್ ಈ ಕಡೆ ಮೋಡ್ ಚೇಂಜ್ ಮಾಡ್ಕೋಬೇಕು ಅಂದರೆ ನೋಡಿ, ಇದ್ರಲ್ಲಿ ಯಾವ್ಯಾವ ಮೋಡ್ಸ್ ಇದೆ ಅಂದರೆ, ಇಕೋ ಮೋಡ್ ಇದೆ, ರೈಡ್ ಮೋಡ್ ಇದೆ, ಡ್ಯಾಶ್ ಮೋಡ್ ಇದೆ, ಮತ್ತು ಸಾನಿಕ್ ಮೋಡ್ ಅಂತಿದೆ. ಸಾನಿಕ್ ಅಂದರೆ ನಮ್ಮಲ್ಲಿ ಹೈಪರ್ ಮೋಡು, ಇಲ್ಲ ಅಂದರೆ ವಾರ್ಪ್ ಮೋಡ್ ಅಂತ ಬರ್ತಲ್ಲ ಆ ಥರ, ಸಾನಿಕ್ ಅಂದರೆ ಸೈ ಅಂತ ಹೋಗುತ್ತೆ. ಸೊ ಆ ಥರ ಮೋಡು. ಆಮೇಲೆ ನೆಕ್ಸ್ಟ್ ಮೋಡೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೊ ನಮ್ಮ ಥರ ಇಲ್ಲ, ಇದಕ್ಕೆಲ್ಲ ಕಂಪ್ಲೀಟ್ ಬಟನ್ ಸಿಸ್ಟಮು. ಆಮೇಲೆ ಇಲ್ಲಿ ನಾರ್ಮಲಾಗಿ ಸ್ಟಾರ್ಟ್ ಕೊಡ್ತಾರೆ, ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ. ಸೊ ಬ್ರೇಕ್ ಹಿಡಿದು ಓಡೋದ್ವೇ ಆಗುತ್ತೆ, ಬ್ರೇಕು ಲೆಫ್ಟ್ ಸೈಡೇ ಹಿಡಿಬೇಕು, ಲೆಫ್ಟ್ ಸೈಡ್ ಹಿಡಿದು ರೈಟ್ ಸೈಡಿಂಗ್ ಮಾಡಿದ್ವೆ, ಸೊ ರಿವರ್ಸ್ ಹೋಗುತ್ತೆ ನೋಡಿ.
ಸೊ ರಿವರ್ಸ್ ಹೋಗೋದೆ ಮೂರು. ಸೊ ಕ್ಲಸ್ಟರಲ್ಲಿ ಸಿಗೋದು ಇಷ್ಟು ಆಪ್ಷನ್ಸು. ಚಾರ್ಜಿಂಗ್ ನೋಡಿದ್ವಿ, ಇಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ನೋಡಿದ್ವಿ. ಮಿರರ್ಸ್ ನೋಡ್ಬೋದು, ಮಿರರ್ ಡಿಸೈನ್ ಎಲ್ಲ ಸ್ವಲ್ಪ ಸಿಮಿಲರ್ ಟು ಏತರ್ ಅಂತಲೇ ಹೇಳ್ಬೋದು, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ನಾನು ಯು ಎಸ್ ಬಿ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ ಚಾರ್ಜರ್ ಇದೆ, ಇದನ್ನ ಸೈಡ್ಗೆ ಇಟ್ಬಿಡೋಣ ಒಂದು ಸೆಕೆಂಡು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಯು ಎಸ್ ಬಿ ಚಾರ್ಜಿಂಗ್ ಸಿಗುತ್ತೆ. ಇಲ್ಲಿ ನೋಡಿ, ನೀವು ಚಾರ್ಜ್ ಮಾಡ್ಕೊಂಡು ನಿಮ್ಮ ಫೋನು ಲ್ಯಾಪ್ಟಾಪ್ ಏನು ಬೇಕಾ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇಲ್ಲಿ ಓ ಬಿ ಡಿ ಅಂತಿದೆ. ಓ ಬಿ ಡಿ ಅಂದರೆ ನಿಮ್ಮ ಲ್ಯಾಪ್ಟಾಪ್ನ ಇಲ್ಲ ಕನೆಕ್ಟ್ ಮಾಡಿದ್ರೆ ಇದು ಕಂಪ್ಲೀಟ್ ಗಾಡಿ ಚೆನ್ನಾಗಿದೆಯಾ ಇಲ್ಲಿ ಸರ್ವಿಸ್ ಮಾಡಬೇಕಾ ಯೂಸ್ ಮಾಡ್ತಾರೆ ಅದನ್ನ. ಇಲ್ಲಿ ನೆಕ್ಸ್ಟ್ ನೋಡಿ, ಹಿಂಗೆ ಪುಷ್ ಮಾಡಿ ಹಿಂಗೆ ತೆಗೆದ್ವ. ಇಲ್ಲಿ ನೋಡಿ, ಇದು ನಮಗೆ ಸಪ್ರೇಟ್ ಪೋರ್ಟಬಲ್ ಬ್ಯಾಟ್ರಿ, ಇದು ಸಿಂಪಲ್ ಒಂದು. ಕ್ರೇಜಿಯಾಗಿದೆ. ಇನ್ನು ನೀವು ಎತ್ಕೊಂಡೋಗಿ ಮನೆ ಮೇಲೆಲ್ಲ ಚಾರ್ಜ್ ಹಾಕೋಬೋದು, ಎಮರ್ಜೆನ್ಸಿಗೆ ಬೇಕು ಅಂದಾಗೆಲ್ಲ ಯೂಸ್ ಆಗುತ್ತೆ. ರೇಂಜ್ ತುಂಬಾ ಯೂಸ್ ಆಗುತ್ತೆ ಇದು. 200 ಕಿಲೋಮೀಟರ್ಸ್ ರೇಂಜು ತುಂಬಾ ಯೂಸ್ ಆಗುತ್ತೆ. ಫಸ್ಟ್ ಟೈಮು ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲೇ 200 ಕಿಲೋಮೀಟರ್ಸ್ ಫಸ್ಟ್ ಟೈಮು. ಇದು ಕಂಪ್ಲೀಟ್ ಚಾರ್ಜ್, ಅದು 750 ವಾಟ್ದು. ತುಂಬಾ ಬೇಗ ಚಾರ್ಜ್ ಆಗುತ್ತೆ. ಬಟ್ ನಿಮ್ಗೆ ಏನೇ ಆದೂ ನಮ್ಮ ನಾರ್ಮಲಾಗಿ ಒಂದು 4 ಅವರ್ಸ್ ಟು 5 ಅವರ್ಸ್ ಬೇಕೇ ಬೇಕು ಚಾರ್ಜ್ ಆಗೋದಕ್ಕೆ. 6 ಅವರ್ಸ್ ಬೇಕಾ? ಓಕೆ, ಕಂಪ್ಲೀಟ್ ಎರಡೂ ಬ್ಯಾಟ್ರಿ ಚಾರ್ಜ್ ಆಗುತ್ತಾ? ಓ ಸೂಪರ್. ಹಂಗಂದ್ರೆ ಸೊ ಎರಡೂ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ನಿಮಗೆ 6 ಅವರ್ಸ್ ಕಂಪ್ಲೀಟಾಗಿ ಬೇಕಾಗುತ್ತೆ. ಸೊ ನೋಡೋದಲ್ಲ, ಗಾಡಿ ಸ್ಪೆಕ್ಸ್ ನೋಡಿದ್ವಿ, ಏನೇನಿದೆ, ಏನೇನು ಕತೆ, ಆಮೇಲೆ ಮೋಟ್ರ್ ನೋಡಿದ್ವಿ, ಬ್ಯಾಟ್ರಿ ನೋಡಿದ್ವಿ, ಡಿಸೈನ್ ನೋಡಿದ್ವಿ, ಯಾವ್ಯಾವ ಥರ ಲೈಟ್ಸ್ ಕೊಡ್ತಾರೆ, ಏನೇನು ಕೊಡ್ತಾರೆ ಅಂತ ಕಂಪ್ಲೀಟ್ ವಾಕ್ ಅರೌಂಡ್ ನೋಡಿದ್ವಿ. ಈಗ ಈ ಗಾಡಿ ಓನರ್ನ ಕೇಳೋಣ, ಲೈಕ್ ಯಾವ ಥರ ನೀವು ತೊಗೊಂಡಾಗ ನಿಮ್ಗೆ ಏನನ್ಸಿದೆ, ಚೆನ್ನಾಗಿದೆಯಾ, ಕ್ವಾಲಿಟಿ ಇದೆಯಾ, ನಿಮಗೆ ಬಿಲ್ಡ್ ಕ್ವಾಲಿಟಿ ಇಷ್ಟ ಆಗಿದೆಯಾ, ಏನು ಕತೆ ಎಲ್ಲ. ಸರ್ ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಕಂಗ್ರ್ಯಾಚುಲೇಷನ್ಸ್. ಇದು ಗಾಡಿ ಬಗ್ಗೆ ಏನನ್ಸ್ತು ನಿಮಗೆ ತೊಗೊಂಡಾಗ? ಲೈಕ್ ನಿಮ್ಗೇನು ಅನಿಸಿದೆ ಗಾಡಿ ಬಗ್ಗೆ, ಕ್ವಾಲಿಟಿ ಇಲ್ಲ ಕಂಪ್ನಿ ಕೊಟ್ಟಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಏನು ಕತೆ? 95% ಇದೆ. 95% ಆ 5% ಏನಿದೆ? ಸ್ವಲ್ಪ ಈ ಕಡೆ ಸ್ವಲ್ಪ ಫ್ಲಿಮ್ಸಿ ಇದೆ. ಓಕೆ, ಯಾವ ಇದಕ್ಕೆ ಕ್ಲ್ಯಾಂಪ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ಸೊ ಈಗ ನಿಮ್ಮ ಗಾಡಿಗೂ ಮಾಡಿಕೊಡ್ತಾರೆ ಆಮೇಲೆ ಫ್ಯೂಚರಲ್ಲಿ? ಓಕೆ, ರೀಕಾಲ್ ಮಾಡ್ತಾರೆ ಗಾಡಿ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್. ಸೊ ಪಿಕಪ್ ವೈಸ್ ಸೂಪರ್ ಆಗಿದೆ. ಪಿಕಪ್ ವೈಸ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಓಕೆ, ಔಟ್ ಬಿಟ್ಸ್ ಇನ್ ಆಲ್ ದಮ್. ಹಾಂ, ನನಗೆ ಫಸ್ಟ್ ಆ 5% ಹೇಳಿ ಸಾಕು. 95% ನಾವು ನೋಡೋಣ. 5%ಗೆ ಈ ಕಡೆ. ಓಕೆ, ಗ್ಯಾಪ್ಸ್ ಇದೆ. ಹಾಂ. ಸೊ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಇನ್ ಸ್ವಲ್ಪ ಕಡಿಮೆ ಇದೆ ಅನಿಸ್ತು ನನಗೆ. ಓಕೆ, ಅದರ್ ದನ್ ದಟ್. ಸೊ ಮೋಸ್ಟ್ಲಿ ಇದು ಫಸ್ಟ್ ರೀಸೆಂಟ್ ಅಂದರೆ ಅಲ್ವಾ, ಸೊ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವ್ ಮಾಡ್ಬೋದು. ಆಮೇಲೆ ಇನ್ನೊಂದು ನನಗನ್ಸಿದ್ದು, ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ. ಇದು ಆಕ್ಚುಲಿ ಏನು ಗೊತ್ತಾ, ಈ ಥರಲ್ಲಿ ನೀವು ನೋಡಿರ್ಬೋದು, ಲಾಕ್ ಮಾಡಿಬಿಟ್ಟು ಕೀ ತೆಗೆದ್ಬಿಟ್ರೆ ತೆಗಿಯೋಕ್ಕಾಗಲ್ಲ. ಹಾಂ, ಹೌದು. ಇದರಲ್ಲಿ ತೆಗೆದ್ಬಿಡ್ಬೋದು. ಸೊ ಅದಕ್ಕೆ ಅವರು ಆಲ್ಟರ್ನೇಟರು ಏನು ಹೇಳಿದ್ರು, ಅದನ್ನು ಮಾಡಿಕೊಡ್ತಾರಂತೆ. ಸೊ ಫಾರ್ ದಟ್ 2-3 ಮಂತ್ಸ್ ಆಗ್ಬೋದು. ಓಕೆ, ಅಟ್ ಪ್ರೆಸೆಂಟ್ ಪಬ್ಲಿಕ್ಗೆ ಫಸ್ಟ್ ಗಾಡಿ ಕೊಡೋಣ ಅಂದ್ಬಿಟ್ಟು ಗಾಡಿ ಕೊಟ್ಟಿದ್ದಾರೆ. ಓಕೆ, ಇಷ್ಟೇ 5% ನಿಮ್ಮ ಪ್ರಕಾರ, ಮಿಕ್ಕಿದೆಲ್ಲ ಸಕ್ಕದಾಗಿದೆ. ಓಕೆ, ಸೊ ಈಗ ನಾನು ಇದನ್ನ ರೈಡ್ ಮಾಡಿ ನನಗೆ ಹೆಂಗೆ ಅನ್ನಿಸ್ತು ಅಂತ ನೋಡ್ತೀನಿ. ಓಕೆ, ಇವಾಗ ನಾವು ಸಿಂಪಲ್ ಒನ್ನ ಓಡಿಸ್ತಾ ಇದ್ದೀವಿ. ಸೊ ಗಾಡಿ ಹೈಟ್ ನೋಡ್ಬೋದು, ಫಸ್ಟ್ ಕುತ್ಕೊಂಡಿದ ತಕ್ಷಣ ಹೈಟ್ ತೋರಿಸ್ಬಿಡೋಣ ಅಂತ. ನಾರ್ಮಲ್ ಹೈಟ್ಗೆಲ್ಲ ಚೆನ್ನಾಗೇ ಇದೆ. ಈ ಮುಂದೆಗಡೆ ಸ್ಪೇಸ್ ನೋಡ್ಬೋದು ಎಷ್ಟಿದೆ ಅಂತ. ಅಕ್ಕಿ ಮೂಟೆ ಎಲ್ಲ ಆರಾಮಾಗಿ ತರ್ಬೋದು, ಬಟ್ ಸಿಲಿಂಡರ್ ಗಿಲಿಂಡರ್ ಎಲ್ಲ ತರಬೇಕು ಈಗ ಮನೆ ಹತ್ರ, ಯಾಕಂದ್ರೆ ನಾರ್ಮಲಾಗಿ ನಾವು ಇಂಡಿಯನ್ಸ್ ಎಲ್ಲ ಯೂಸ್ ಮಾಡೋದು ಅದಕ್ಕೆ ಅಲ್ವಾ. ಸಿಲಿಂಡ್ರು, ಅಕ್ಕಿ ಮೂಟೆ, ಮನೆ ಐಟಮ್ಗಳು ತರೋಕ್ಕೆ ಸಿಲಿಂಡ್ರ್ ತರ ಕಷ್ಟ ಆಗ್ಬೋದು, ಬಟ್ ಅಕ್ಕಿ ಮೂಟೆ ಎಲ್ಲ ಆರಾಮಾಗಿ ತರ್ಬೋದು, ಲಗೇಜ್ ಎಲ್ಲ ಹಾಕ್ಕೊಂಡು. ಸೊ ಫಸ್ಟ್ ಗಾಡಿ ಓಡಿಸೋಣ. ಇಕೋ ಮೋಡ್ನಲ್ಲಿ ನಾವು ಇವಾಗ ಓಡಿಸ್ತಾ ಇದ್ದೀವಿ, ಬನ್ನಿ ಓಡಿಸೋಣ. ಓಹ್, ನಾಟ್ ಬ್ಯಾಡ್, ಹೋಗ್ತಾ ಇದೆ ಗುರು, ಪರವಾಗಿಲ್ಲ. ಲೈಕ್ ನಿಮಗೆ ಇನಿಷಿಯಲ್ ಪುಲ್ ಅನ್ಸಲ್ಲ, ಇಕೋ ಮೋಡಲ್ಲಿ ಅಷ್ಟು ಪುಲ್ ಅನ್ಸಲ್ಲ, ಬಟ್ ಅಕ್ಕಪಕ್ಕ ಬೇರೆ ಗಾಡಿಗಳಿತ್ತು ಅಂದರೆ ನಿಮಗೆ ಪುಲ್ ಅನಿಸುತ್ತೆ. ಓಲಾ ಇಲ್ಲ ಎಲೆಕ್ಟ್ರಿಕ್ ಯಾವುದಾದ್ರು ಇತ್ತು ಅಂದಾಗ ನಿಮಗೆ ಅದು ಹೆವಿ ಪುಲ್ ಅನಿಸುತ್ತೆ. ಓಲಾ ಮತ್ತು ಎಲೆಕ್ಟ್ರಿಕ್ಕಿನ ಫಸ್ಟ್ ಟೂ ಟು ತ್ರೀ ಮೋಡ್ಸಲ್ಲಿ ತುಂಬಾ ಸ್ಪೀಡಾಗಿ ಹೋಗುತ್ತೆ. ಸಾನಿಕ್ ಮೋಡಲ್ಲಿ ಮಾತ್ರ ಓಲಾ ಮುಂದೆ ಹೋಗುತ್ತೆ, ಬಿಟ್ಟರೆ ಮಿಕ್ಕಿದ್ದೆಲ್ಲದಲ್ಲೂ ಇದೇ ಮುಂದೆ ಇರೋದು. ಸೊ ಅಟ್ ಪ್ರೆಸೆಂಟ್ ಓಲಾನ ಈ ಗಾಡಿ ಬೀಟ್ ಮಾಡ್ತಾ ಇದೆ, ಬಟ್ ಫೈನಲ್ ಮಾಡಲ್ ಬಿಟ್ ಮಾಡೋಕ್ಕಾಗಲ್ಲ, ಹೈಪರ್ ಮಾಡಲ್ ಬಿಟ್ ಮಾಡೋಕ್ಕಾಗಲ್ಲ. ಓಲಾನ ಹೈಪರ್ ಮಾಡಲ್ ಬಿಟ್ ಮಾಡೋ ಗಾಡಿ ಯಾವುದು ಬಂದೇ ಇಲ್ಲ ಇನ್ನುವರೆಗೂ. ನೋಡೋಣ ಇನ್ನು ಯಾವ್ಯಾವ ಗಾಡಿ ಏನೇನಾಗುತ್ತೆ ಅಂತ. ಚೆನ್ನಾಗಿದೆ ಗುರು, ಪೀಸ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಓಡಿಸೋದಕ್ಕೂ ನಿಮಗೆ ಗಾಡಿ ಅಷ್ಟು ಭಾರ ಅನಿಸಲ್ಲ, ಲೈಕ್ ಕಂಪ್ಲೀಟ್ ಲೈಟ್ ವೈಟ್ ಫೀಲ್ ಆಗುತ್ತೆ. ಇರಿ, ಮೋಡ್ ಚೇಂಜ್ ಮಾಡೋಣ. ಹಾಂ, ರೈಡ್ ಮೋಡ್ ಚೇಂಜ್ ಮಾಡ್ಕೊಂಡ್ವಿ. ಕಮಾನ್ ಜಾಕೆ ಕಮಾನ್. ಓ, ಫುಲ್ ಥಾಟಲ್ಲಿ ಕೊಟ್ಟಿದ್ದೀನಿ. ಸೊ ಏನಂತ ಏನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ರೈಡ್ ಮೋಡ್ಗೂ ಇದಕ್ಕೆ, ಇಕೋ ಮೋಡ್ಗೂ, ಯಾಕಂದರೆ ಸ್ಪೀಡಲ್ಲೇ ಇದ್ದೀವಲ್ಲ ನಾವು. ಸೊ ಅಂಥ ಏನು ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ, ಅಲ್ಲ ನನಗೇನು ಅಷ್ಟೊಂದೇನು ಅನ್ನಿಸ್ತಿಲ್ಲ. ಬಟ್ ನಾವು ಸಿಟಿಲಿ ಓಡಿಸಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಬಹುದು. ನೋಡಿ, ಇನಿಷಿಯಲ್ ಆಗಿ ಫುಲ್ ಟೋಟಲ್ ಬಿಟ್ಬಿಟ್ಟು ಹಿಂಗೆ ಹೇಳಿದ್ರೆ ಹೂ ಅಂತ ಎಳೆಯುತ್ತೆ. ಅದೊಂದೇ ನನಗೂ ಇದರಲ್ಲಿ ಮತ್ತು ಏತರಲ್ಲಿ ಇಷ್ಟ ಆಗೋದು ಏನಂದರೆ ಇನಿಷಿಯಲ್ ಟೋಟಲ್ ಮಾತ್ರ ಸರ್ರ ಅಂತ ಹೋಗುತ್ತೆ. ಮತ್ತು ನಾರ್ಮಲಾಗಿ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕಿದ್ದು ಈ ಗಾಡಿ ಓಡಿಸ್ತಾ ಇದ್ದೀವಿ ಅಂದಾಗ, ಯಾಕಂದರೆ ಏತರ್ ತೊಗೊಂಡಾಗಲೂ ಎಷ್ಟೋ ಜನಕ್ಕೆ ಬಿದೋಗಿದ್ವು. ಲೈಕ್ ತುಂಬ ಜನ ಈ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗದೆ, ಆ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬಿದೋಗಿದ್ವು. ಸೊ ಅದು ಈ ಗಾಡಿಲೂ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬಾ
ಟಾರ್ಕ್ ಇದೆ ಸರ್ ಅಂತ ಎಳೆಯುತ್ತೆ, 72 to 78 NM ಟಾರ್ಕ್ ಇದೆ ಇದರಲ್ಲಿ, ಫಂಗ್ ಅಂತ ಹೋಗುತ್ತಿಂಗೆ. ಸೊ ಹುಷಾರಾಗಿರ್ಬೇಕಾಗತ್ತೆ ಅಲ್ಲ. ಸೊ ಬನ್ನಿ, ಮಣ್ ರೋಡ್ ಇದೆ ಇಲ್ಲಿ ಚೊಯ್ ಅಂತ, ಮಣ್ ರೋಡಲ್ಲಿ ಇಳಿಸೋಣ. ಇದು ಮಣ್ ರೋಡಲ್ಲಿ ಹೆಂಗೆ ಹೋಗುತ್ತೆ ಅಂತ. ಸಸ್ಪೆನ್ಷನ್ ವರ್ಕಿಂಗ್, ವಾವ್ ಗುರು, ಹಳ್ದಲ್ಲಿ ಇಳಿಸೋದು ಏನು ಅನಿಸಿಲ್ಲ, ಚೆನ್ನಾಗಿದೆ. ಬಟ್ ಇನ್ನೂ ಒಂದು ಸ್ವಲ್ಪ ಓಡಿಸ್ಬೇಕು, ಮಣ್ ರೋಡಲ್ಲೇ ಓಡಿಸಿದಾಗ ನಮ್ಗೆ ಐಡಿಯಾ ಬರುತ್ತೆ. ಈಗ ಡ್ಯಾಶ್ ಮೋಡ್ಗೆ ಹಾಕ್ಕೊಂಡಿದ್ದೀವಿ. ಡ್ಯಾಶ್ ಮೋಡ್ ಅಂದರೆ ಒಂಥರ ಸ್ಪೋರ್ಟ್ಸ್ ಮೋಡ್ ಇದ್ದಂಗೆ ಇದರಲ್ಲಿ. ಓಕ್ಷಿ, ಹೋಗು 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 ಸೈ ಅಂತ ಹೋಗು 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 ಹೋಗು. ಸೇಮ್ ಆ್ಯಸ್ ಏತರ್ ಅಂತಲೇ ಹೇಳ್ಬೋದು, ಬಟ್ ಏತರಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿದೆ. 90 cut off ಗುರು, 90 cut off, ಅದಾದಮೇಲೆ ಹೋಗಲ್ಲ. 90 cut off ಸಿಂಪಲ್ ಒನ್, 90 cut off ಅಷ್ಟೇ. ಡ್ಯಾಶ್ ಮಾಡಲ್ಲಿ 90 ಹೋಗುತ್ತೆ, 90 ಮೇಲೆ ಒಂಚೂರು ಹೋಗಲ್ಲ, 90 ಲಾಸ್ಟು, ಅದು ಖಾಲಿ ಹೊಡಿಯೋದಕ್ಕೆ. ಸೊ ಇವಾಗ ಫುಲ್ ಸ್ಲೋ ಮಾಡೋಣ ಇರಿ, ಆ ಫೀಲ್ ಗೊತ್ತಾಗಬೇಕಲ್ವಾ ಸಾನಿಕ್ ಮೋಡ್ದು. ಸೊ ಸ್ವಲ್ಪ ಸ್ಲೋ ಮಾಡೋಣ, ಬ್ರೇಕ್ಸ್ ನೋಡೋಣ. ಇವಾಗ ಸಾನಿಕ್ ಮೋಡ್ ಹಾಕ್ಕೊಳ್ಳೋಣ ಫೈನಲ್ಲು. ಈ ಮೋಡು ಕ್ರೇಜಿಯಾಗಿ ಹೋಗುತ್ತಂತೆ ನೋಡೋಣ. ಓ ಹೋಗು 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 ಹೋಗು, ಎಷ್ಟೊಪ್ತಿಯಾ? 102 103 104 105 106 107 106 105 106 105 106 ಅಷ್ಟೇ. ಸೊ 100 ಅಷ್ಟೇ ಹೋಗೋದು, ಅದು ಮೇಲೆಲ್ಲ ಏನು ಹೋಗಲ್ಲ. ಬಟ್ ನಾಟ್ ಬ್ಯಾಡ್ ಗುರು, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಕ್ರೇಜಿಯಾಗಿ ಹೋಗ್ತು ಮಾತ್ರ, ನೆಕ್ಸ್ಟ್ ಲೆವೆಲ್ ಫೀಲ್, ನೆಕ್ಸ್ಟ್ ಲೆವೆಲ್ ಫೀಲ್ ಇದು ಗಾಡಿ, ಕ್ರೇಜಿ. ನನಗಂತೂ ಹೆವಿ ಇಷ್ಟ ಆಯಿತು, ಮಸ್ತಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಓಡಿಸೋ ಥ್ರಿಲ್ ಸಿಗುತ್ತೆ ನಿಮಗೆ, ಓಡಿಸ್ಬೇಕಾದ್ರೆ ಒಂದು ಜೋಸ್ ಸಿಗುತ್ತೆ ನಿಮಗೆ, ಕ್ರೇಜಿಯಾಗಿ ಸಿಗುತ್ತೆ. ನೋಡಿದ್ವಲ್ಲ ಲೈಕ್ ಎಲ್ಲ ಮೋಡಲ್ಲು ಯಾವ್ಯಾವ ಥರ ಹೋಗುತ್ತೆ ಅಂತ. ರಿವರ್ಸ್ ಮೋಡ್ ನಾರ್ಮಲ್ ಗುರು, ಮೂರಲ್ಲಿ ಹೋಗುತ್ತೆ, ಅದೆಲ್ಲ ಏನು ತೋರ್ಸೋ ಥರ ಇಲ್ಲ, ಏನು ರಿವರ್ಸ್ ಮೋಡಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಸೊ ನನ್ನ ಪ್ರಕಾರ ಹಿಂಗೆ ಅನಿಸಿದ್ದು, ನಿಮಗೆ ನಾರ್ಮಲಾಗಿ ಈ ಸ್ಪೆಕ್ಸ್ ಶೀಟಲ್ಲಿ ಇರುತ್ತಲ್ಲ, ಸ್ಪೆಕ್ಸು ಕಂಪ್ಲೀಟಾಗಿ ಡೀಟೇಲಾಗಿ, ಟೈರ್ ಈ ಸೆಕ್ಷನಲ್ಲಿದೆ, ಡಿಸ್ಕ್ ಈ ಸೆಕ್ಷನಲ್ಲಿದೆ, ಇದು ಇಷ್ಟು ಹೈಟಲ್ಲಿದೆ, ಅವೆಲ್ಲ ನಾವು ಹೇಳಲ್ಲ. ನೀವು ಅದನ್ನ ಬೇಕಾದ್ರೆ ಶೋರೂಮ್ಗೆ ಹೋದಾಗ ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಆನ್ ರೋಡ್ ಓಡಿಸ್ಬೇಕಾದ್ರೆ ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅನ್ನೋದು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಸಿಂಪಲ್ ಒಂದು, ನೀವೇನೋ ಬುಕ್ ಮಾಡ್ತೀರಾ ಇಲ್ಲ ಮಾಡಿದ್ದೀರಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಗಾಡಿ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.